ಬಿಜೆಪಿಯನ್ನ ಯಾವುದೇ ಕಾರಣಕ್ಕೂ ತೊರೆಯಲ್ಲ ಅಂತ ಸಚಿವ ಸೋಮಣ್ಣ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮಗದೊಂದು ಕಡೆಯಲ್ಲಿ ಸೋಮಣ್ಣ ಪುತ್ರ ಮಾತನಾಡಿರೋ ವಿಡಿಯೋ ವೈರಲ್ ಆಗಿದೆ ಏನಾಗ್ತಾ ಇದೆ ಬಿಜೆಪಿಯಲ್ಲಿ ಸುದ್ದಿ ನೋಡಿ ಸಚಿವ ಸೋಮಣ್ಣಗೆ ಆ ರಾಜಕಾರಣಿ ಅಡ್ಡಿನ ಅಪ್ಪನ ತ್ಯಾಗ ಬಳಿಕ ಮಗನ ರಾಜ್ಯ ಭಾರಾನ ಸೋಮಣ್ಣ ಪುತ್ರ ಅರುಣ್ ಈ ಬಾಂಬ್ ಸಿಡಿಸಿದ್ಯಾಕೆ ಹೌದು ಸಚಿವ ಸೋಮಣ್ಣ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ತಾರೆ ಅಂತ ಹರಡಿರೋ ವದಂತಿಗಳ ಬೆನ್ನಲ್ಲೇ ಇದೀಗ ಸೋಮಣ್ಣ ಪುತ್ರ ಅರುಣ್ ಸೋಮಣ್ಣ ಸಿಡ್ದೆದ್ದಿದ್ದಾರೆ ಹಿರಿಯ ನಾಯಕರ ತ್ಯಾಗ ಬಳಿಕ ಅವರ ಪುತ್ರ ನಾನೇ ದೊಡ್ಡ ಲೀಡರ್ ಅನ್ನೋ ತರಹ ಓಡಾಡ್ತಿದ್ದಾನೆ ಏಕವಚನದಲ್ಲಿ ಮಾತನಾಡಿದ ರಾಜಕಾರಣಿಯ ಮಗನಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೇನೆ ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ ರಾಜಕಾರಣಿಯಾಗಿ ಸಾಯಲ್ಲ ಅಂತಲೂ ಹೇಳಿದ್ದಾರೆ ನಮ್ಮ ಪಕ್ಷದಲ್ಲೇ ಇದ್ದಾರೆ ಬಹಳ ಹಿರಿಯ ನಾಯಕರು ಅವರು ಅವ್ರ ಸೀಟ್ನ ತ್ಯಾಗ ಮಾಡಿ ಅವ್ರ ಮಗನ ಕೂತ್ಕೊಂಡು ಇವತ್ತು ಇಡೀ ಕರ್ನಾಟಕಕ್ಕೆ ಅವನೇ ನೆಕ್ಸ್ಟ್ ಲೀಡರ್ ಅನ್ನೋ ರೀತಿ ಅವ್ನು ಓಡಾಡ್ತಾ ಅವನು ಆಯ್ತಾ ನಾನು ಮೊನ್ನೆ ಇದಕ್ಕೋಗಿ ಫೋನ್ ಮಾಡಿದ್ದೆ ಮನುಷ್ಯನಿಗೆ ಫೋನ್ ಮಾಡಿದ್ರೆ ಏಕನಲ್ಲಿ ಮಾತಾಡೋ ಅಂತ ಮಹಾಪುರುಷ ಅದನ್ನೇ ಹೇಳಿದೆ ಸರ್ ಮರ್ಯಾದೆ ಕೊಟ್ಟು ನಿಮ್ಗೆ ಮಾತಾಡ್ತಾ ಇದ್ದೀನಿ ಏಕನಲ್ಲಿ ನನಗೂ ಮಾತಾಡಕ್ಕೆ ಬರುತ್ತೆ ಅಂತ ನಾನು ತಿಳ್ಬಾಕೊಂಡು ಏಕ್ ವಚನದಲ್ಲಿ ಮಾತಾಡಿದೆ ಇದನ್ನ ತಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ ರಾಜಕಾರಣಿಯಾಗಿ ಸಾಯಲ್ಲ ತಮ್ಮ ಹೇಳಿಕೆಯನ್ನ ಅರುಣ್ ಸೋಮಣ್ಣ ಸಮರ್ಥಿಸಿಕೊಂಡಿದ್ದಾರೆ ಯಾರ ರಾಜಕಾರಣವನ್ನ ಯಾರು ಹಾಳು ಮಾಡಿದ್ರು ಅನ್ನೋದು ಗೊತ್ತು ಸೋಮಣ್ಣ ಕಾಂಗ್ರೆಸ್ಸಿಗೆ ಹೋಗ್ತಾರೆ ಅಂತ ಅವರೇ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ನಾಯಕರಾಗೋಕೆ ಹೊರಟಿದ್ದಾರೆ ನಾನು ನಮ್ಮಪ್ಪನಿಗಾಗಿ ಪ್ರಾಣ ಕೊಡೋಕು ರೆಡಿ ಇದ್ದೇನೆ ಅವನು ಕೊಡೋಕೆ ಇದ್ದಾನಾ ಕೇಳಿ ಅಂತ ಏಕವಚನದಲ್ಲಿ ಸವಾಲೆಸ್ತಿದ್ದಾರೆ ಎಲ್ಲ ಪಕ್ಷದಲ್ಲೂ ಯಾರಾದರೂ ಬೆಳಿತಾರೆ ಅಂದರೆ ಇನ್ನೊಬ್ಬರು ಕಾಲ ಎಳ್ದೆ ಇಳಿತಾರೆ ಯಾರತ್ರನ ಬಕೆಟ್ ಹಿಡಿದುಬಿಟ್ಟು ನಾನಿವತ್ತು ಹೋಗ್ಬಿಟ್ಟು ಚೆನ್ನಾಗಿ ಯಾವುದೋ ಒಂದು ಸಂಘ ಸಂಸ್ಥೆಯದು ಚೇರ್ಮನ್ ಆಗಿಬಿಟ್ಟು ಯಥೇಚ್ಛವಾಗಿ ಅಲ್ಲಿ ದೋಚ್ಕೊಂಡು ಹೋಗಿ ನಾನು ಎಲ್ಲೂ ಕೂತ್ಕೊಂಡು ನೆಕ್ಸ್ಟ್ ನಾನೇ ಎಮ್ ಎಲ್ ಎ ಅಂತ ಎಲ್ಲೂ ಓಡಾಡ್ತಾ ಇಲ್ಲ ನಮಗೆ ನಮ್ಮ ಸಾಹೇಬರು ಮುಖ್ಯ ಅಷ್ಟೇ ಸಾಹೇಬರು ಏನು ಈಗ ಆಲ್ ಆಲ್ರೆಡಿ ಹೇಳಿದ್ದಾರೆ ಅದು ಹೇಳಿದ ಮೇಲೆ ಅಷ್ಟೇ ಅಂತಿಮ ವ್ಯವಸ್ಥಿತವಾಗಿ ಇವರು ತೇಜೋದಯ ಮಾಡ್ತಿರೋರು ಯಾರು ಯೋಚನೆ ಮಾಡಿ ಸರ್ ಈಗ ಯಾರೋ ಈಗ ಸರ್ ವಿಡಿಯೋ ಫೋಟೋಸ್ ಅಂತ ಅದೃಷ್ಟಕತೆ ಬರಲ್ವಲ್ಲ ಸರ್ ಭಾವುಕರಾಗಿ ಕಣ್ಣೀರಿಟ್ಟ ಸಚಿವ ಸೋಮಣ್ಣ ಪಕ್ಷ ಬಿಡಲ್ಲ ಟಿಕೆಟ್ ಕೊಟ್ಟರೆ ಸ್ಪರ್ಧಿಸ್ತೇನೆ ಇನ್ನು ಪಕ್ಷದಲ್ಲಿ ತಮ್ಮ ನಡೆಸಿಕೊಳ್ತಾರೋ ರೀತಿಗೆ ಸಚಿವ ಸೋಮಣ್ಣ ಕಣ್ಣೀರಿಟ್ಟಿದ್ದಾರೆ ಇತ್ತೀಚಿನ ಬೆಳವಣಿಗೆಯಿಂದ ಮನಸ್ಸಿಗೆ ತೀವ್ರ ಬೇಸರವಾಗಿದೆ ಅಂತಲೂ ಹೇಳಿದ್ದಾರೆ ನನ್ನನ್ನ ಯಾರು ಬಳಸಿಕೊಂಡ್ರೋ ಅವರಿಂದಲೇ ನನಗೆ ತೊಂದರೆಯಾಗಿದೆ ಆದರೂ ಪಕ್ಷ ಬಿಡಲ್ಲ ಟಿಕೆಟ್ ಕೊಟ್ರೆ ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತಲೂ ಸಚಿವ ಸೋಮಣ್ಣ ಹೇಳಿದ್ದಾರೆ ನಾನು ಬಿಜೆಪಿಯನ್ನ ಬಿಡೋದಿಲ್ಲ ನಮಗೆ ಆ ರೀತಿ ಅಗೌರವ ನಮಗೆ ಇತ್ತೀಚೆ ನಡ್ಕೊಂಡಿಲ್ಲ ನಾನು ಒಬ್ಬ ಮಂತ್ರಿಯಾಗಿ ಪಕ್ಷಕ್ಕೆ ನನ್ನಿಂದ ಒಂದು ಸಣ್ಣ ಅಪಚಾರ ಆಗೋದಕ್ಕೂ ಕೂಡ ನಾನು ಇಷ್ಟಪಡೋದಿಲ್ಲ ನಾನು ಬಿಜೆಪಿಯಲ್ಲಿ ಇರ್ತೀನಿ ಅದು ಸತ್ಯ ಅಂತ ಮಾಡೋದು ನನಗೆ ಕರ್ತವ್ಯನೇ ದೇವರು ಅಂತ ನಾನು ಪೂಜೆ ಮಾಡಿದ್ರು ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಯಾರಿಗೂ ಕೂಡ ನಾನು ಬಗ್ಗದವನಲ್ಲ ಕೇರ್ ಮಾಡಿದವನಲ್ಲ ನನ್ನ ಜೀವನ ನಾನೇ ರೂಪಿಸ್ಕೊಂಡು ಬೆಳೆದಿದ್ದೀನಿ ನನಗೆ ಎಪ್ಪತ್ತೆರಡು ವರ್ಷ ಸುಳ್ಳನ್ನು ಹೇಳಿ ನನ್ನ ಜೀವನದಲ್ಲಿ ಜೀವನ ಮಾಡಿಲ್ಲ ನನ್ನ ತಾಯಿ ತಂದೆ ಸಂಸ್ಕಾರ ಕೊಟ್ಟಿದ್ದಾರೆ ಯಾರ ಮುಲಾಜಿನಲ್ಲೂ ಬದುಕಿಲ್ಲ ನಾನು ಯಾರ್ಯಾರು ನನಗೆ ಉಪಯೋಗಿಸ್ಕೊಂಡು ಬದುಕಿದ್ದಾರೆ ಅವರೇ ನಮಗೆಲ್ಲ ಒಂದು ಕಡೆ ತೊಂದರೆ ಕೊಡ್ತಾ ಇರೋದು ನಾನು ಇವತ್ತು ಇಷ್ಟು ಮಾತ್ರ ಸ್ಪಷ್ಟತೆ ಹೇಳ್ತೀನಿ ನಮ್ಮ ರಾಜ್ಯದ ಇವತ್ತಿನ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಸಣ್ಣ ಅಪಚಾರವು ಕೂಡ ಆಗೋದಕ್ಕೆ ನನಗೆ ಅವಕಾಶ ಕೊಡೋದಿಲ್ಲ ಶಿವಕುಮಾರ್ ಅವರು ಒಂದು ಕೆ ಪಿ ಸಿ ಸಿ ಅಧ್ಯಕ್ಷರು ಅವರು ಕೂಡ ನಮ್ಮ ತಾಲೂಕಿನವರು ಯಾವುದೋ ವೈರಲ್ ಆಗ್ತದೆ ಅಂತ ನೀವು ಯಾವ ಕಾರಣದಲ್ಲಿ ನಾನು ಒಬ್ಬ ಸ್ನೇಹಿತನಾಗಿ ಹೇಳ್ತಾ ಇದ್ದೀನಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ ನನ್ನ ಜೀವನದಲ್ಲಿ ನನಗೆ ಕೆಲಸ ಅಂದರೆ ಅದೇ ದೇವರು ಇನ್ನೊಂದು ಪಾರ್ಟಿ ಮತ್ತೊಂದು ಪಾರ್ಟಿ ಮಗದೊಂದು ಪಾರ್ಟಿ ಇದು ನನ್ನ ಸೃಷ್ಟಿಯಲ್ಲ ಒಟ್ನಲ್ಲಿ ಸಚಿವ ಸೋಮಣ್ಣ ಪಕ್ಷ ಬಿಡ್ತಾರೆ ಅನ್ನೋ ಸುದ್ದಿ ವ್ಯಾಪಕವಾಗಿ ಹರಡಿರೋ ಬೆನ್ನಲ್ಲೇ ಅಪ್ಪ ಮಗ ಇಬ್ಬರೂ ಸಿಡದೆದ್ದಿದ್ದಾರೆ ಇದು ಮುಂದೆ ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕಿದೆ ಪೊಲಿಟಿಕಲ್ ಬ್ಯೂರೋ ಪಬ್ಲಿಕ್ ಟಿವಿ